तालूकिन कंदाळ ग्रामद ग्राम देवराद श्री हुलकांतेश्वर जात्रेयु अति विजृंभणेयिंद जरुगितु। ई जात्रेयल्लि आरक्षक ठानेय सिब्बंदि वर्गदवरिगे सन्मान कार्यक्रमवन्नु आयोजिसलागितु। ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರಿಗೆ ವಿಜೃಂಭಣೆಯಿಂದ ಜರುಗಿದ ಸನ್ಮಾನ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕನದಾಳ್ ಗ್ರಾಮದ ಗ್ರಾಮದೇವರಾದ ಶ್ರೀ ಹುಲಕಾಂತೇಶ್ವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಈ ಜಾತ್ರೆಯಲ್ಲಿ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನ ಸಮಾರಂಭ ನೆರವೇರಿತು। ಈ ಹಿಂದೆ ದೇವಸ್ಥಾನದಲ್ಲಿ ಕಳ್ಳತನ ನಡೆದ ಸಂದರ್ಭದಲ್ಲಿ ಕನದಾಳ್ ಗ್ರಾಮದಲ್ಲಿ ಟೈಯರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಗಿತ್ತು। ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಆಗಮಿಸಿದ್ದ ಸಿಪಿಐ ಕೆಎಸ್ ಹಟ್ಟಿ ಅವರು ಶ್ರೀ ಹುಲಕಾಂತೇಶ್ವರ ಭಕ್ತಾದಿಗಳ ಮನವೊಲಿಸುವಲ್ಲಿ ಸಫಲರಾಗಿ ನಾನು ಹಾಗೂ ನಮ್ಮ ಸಿಬ್ಬಂದಿಯವರು ನಿಮಗೆ ನ್ಯಾಯ ಕೊಡಿಸುತ್ತೇವೆ, ಮೂರು ತಿಂಗಳ ಅವಧಿಯಲ್ಲಿ ಕಳುವಾದ ದೇವರ ಬೆಳ್ಳಿ ಆಭರಣಗಳನ್ನು ಪತ್ತೆ ಹಚ್ಚಿ ಕೊಡುತ್ತೇವೆ ಎಂದು ಭರವಸೆ ನೀಡಿದ್ದರು। ಅದರಂತೆ ಕಳ್ಳತನವಾದ ದೇವಸ್ಥಾನದ ಆಭರಣಗಳನ್ನು ಕೇವಲ ಮೂರು ತಿಂಗಳಲ್ಲಿ ಕಳ್ಳರನ್ನು ಪತ್ತೆ ಹಚ್ಚುವ ಮೂಲಕ ದೇವರ ಆಭರಣಗಳನ್ನು ದೇವಸ್ಥಾನಕ್ಕೆ ಮರಳಿ ಕೊಡುತ್ತಿದ್ದಾರೆ। ನುಡಿದಂತೆ ನಡೆದ ಖಾಕಿ ಪಡೆ ಕನದಾಳ್ ಗ್ರಾಮದ ಜನರ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ। ಪೊಲೀಸ್ ಅಧಿಕಾರಿಗಳ ಸಾಹಸಕ್ಕೆ ಶ್ರೀ ಹುಲಕಾಂತೇಶ್ವರ ಭಕ್ತಾದಿಗಳು, ಕಮಿಟಿ ಅಧ್ಯಕ್ಷರು, ಸರ್ವ ಸದಸ್ಯರು ಕೂಡಿಕೊಂಡು ಅಧಿಕಾರಿಗಳಿಗೆ ಸನ್ಮಾನಿಸಿ ವಂದನೆ ಅರ್ಪಿಸಿದರು। ಈ ಸಂದರ್ಭದಲ್ಲಿ ಅತನೀಯ ಎಸ್ವಿ ಗಿರೀಶ್, ಸಿಪಿಐ ಕೆಎಸ್ ಹಟ್ಟಿ, ಹಾರುಗೇರಿ ಪಿಎಸ್ಐ ರಾಘವೇಂದ್ರ ಖೋತ್, ಅಪರಾಧ ವಿಭಾಗದ ಪಿಎಸ್ಐ ಆರ್ಆರ್ ಕಂಗನೊಳ್ಳಿ, ಸಿಬ್ಬಂದಿಗಳಾದ ರಾಜು ಕಟ್ಟೇಕರ್, ಕುಮಾರ್ ಪವಾರ್, ಪ್ರಕಾಶ್ ಸಪ್ತಸಾಗರ್, ಅಶೋಕ್ ಶಾಂಡಗಿ, ಬಸವರಾಜ್ ಶಿರಗೂರ್, ಪುರುಷೋತ್ತಮ್ ನಾಯಕ್, ಹನುಮಂತ್ ಅಂಬಿ, ಎಲ್ಲಾ ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನು ಸತ್ಕರಿಸಲಾಯಿತು। ಗುರುಗಳಾದ ಮಾಧುಲಿಂಗ ಮಹಾರಾಜರು ಆಸಂಗಿ, ಗುರುಗಳು ಮಾರುತಿ ಶರಣರು, ಕುಮುದಿನಿ ತಾಯಿಯವರು, ಕಮಿಟಿ ಅಧ್ಯಕ್ಷರಾದ ವಸಂತ ದಳವಾಯಿ, ಮಲ್ಲು ಆದುರೆ, ವಿಠಲ್ ನಲವಡೆ, ಬೀರಪ್ಪ ಹೊಸಟ್ಟಿ ಸೇರಿದಂತೆ ಅನೇಕ ಭಕ್ತಾದಿಗಳು, ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು। ಚಿದಾನಂದ ಐಹೊಳೆ, ಸತ್ಯಂ ನ್ಯೂಸ್, ರಾಯಭಾಗ್। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।